ಚುನಾವಣೆ ಹೊಸ್ತಿಲಲ್ಲೇ ರಾಜ್ಯದಲ್ಲಿ ನಮೋ ಇದೀಗ ನಮೋ ಅಬ್ಬರ ಬಲು ಜೋರಾಗಿದೆ. ಇನ್ನು ಇಂದು ರಾಜ್ಯಕ್ಕೆ ನರೇಂದ್ರ ಮೋದಿ ಅವರು ಆಗಮಿಸ್ತಾ ಇರುವಂತಹ ಬೆನ್ನಲ್ಲೇ ಬೆಂಗಳೂರಿನಲ್ಲಿ ಸಕಲ ಸಿದ್ಧತೆಗಳು ಕೂಡ ಪ್ರಾರಂಭವಾಗಿದೆ. ಚುನಾವಣೆ ಹೊಸ್ತಿಲಲ್ಲೇ ರಾಜ್ಯದಲ್ಲಿ ನಮೋ ಸಂಚಲನ ಜೋರಾಗಿದೆ. ಇಂದು ಬೆಂಗಳೂರಿನಲ್ಲಿ ಪ್ರಧಾನಿ ಮೋದಿ ಅಬ್ಬರ ಬಲು ಜೋರಾಗಿರಲಿದೆ. ಕೆಲವೇ ಕ್ಷಣಗಳಲ್ಲಿ ಬೆಂಗಳೂರಿಗೆ ಮೋದಿ ಆಗಮಿಸಲಿದ್ದಾರೆ. ಎಸ್ನ 5 ಕಾರ್ಯಕ್ರಮಗಳಲ್ಲಿ ಮೋದಿ ಅವರು ಭಾಗಿಯಾಗಲಿದ್ದಾರೆ. ಮೋದಿ ಆಗಮನದ ಹಿನ್ನೆಲೆ ಕಮಲ ಪಾಳ್ಯದಲ್ಲಿ ಹುಮ್ಮಸ್ಸು ದುಪ್ಪಟ್ಟಾಗಿದೆ. ಅಸನೇನು ಚುನಾವಣೆಗೆ ಕೆಲವೇ ಕೆಲವು ತಿಂಗಳುಗಳು ಬಾಕಿ ಇರುವಂತ ಬೆನ್ನಲ್ಲೇ ರಾಜ್ಯಕ್ಕೆ ಮೋದಿ ಆಗಮನ ಸಾಕಷ್ಟು ಕುತೂಹಲಕ್ಕೆ ಕೂಡ ಕಾರಣವಾಗ್ತಾ ಇದೆ. ಇನ್ನು ಮೋದಿ ಅವರು ಇಂದು ರಾಜ್ಯಕ್ಕೆ ಆಗಮಿಸ್ತಾ ಇರುವಂತ ಬೆನ್ನಲ್ಲೇ 5 ಕಾರ್ಯಕ್ರಮಗಳಲ್ಲೂ ಕೂಡ ಭಾಗಿಯಾಗಲಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಮೋದಿ ಅವರು ಬೆಂಗಳೂರಿಗೆ ಬಂದು ಇಳಿಯಲಿದ್ದಾರೆ. ಇಂದು ಬೆಂಗಳೂರಿನಲ್ಲಿ ಮೋದಿ ಅಬ್ಬರ ಬಲು ಜೋರಾಗಿ ಇರಲಿದೆ. ಮೋದಿ ಆಗಮನದ ಹಿನ್ನೆಲೆ ಕಮಲ ಪಾಳ್ಯದಲ್ಲಿ ಹುಮ್ಮಸ್ಸು ಕೂಡ ದುಪ್ಪಟ್ಟಾಗಿದೆ. ಯಾಕಂದ್ರೆ ಚುನಾವಣೆಯ ಹೊಸ್ತಿಲಲ್ಲಿ ಇದೀಗ ರಾಜ್ಯಕ್ಕೆ ಮೋದಿ ಆಗಮನ ಆಗ್ತಾ ಇರುವಂತಹ ಬೆನ್ನಲ್ಲೇ ಬಿಜೆಪಿಯಲ್ಲಿ ಕೂಡ ಇದೀಗ ಹುಮ್ಮಸ್ಸು ದುಪ್ಪಟ್ಟಾಗ್ತಾ ಇದೆ. ಇನ್ನು ಎಲ್ಲಾ ರೀತಿಯಾದಂತಹ ತಯಾರಿಯಲ್ಲಿ ಕೂಡ ಇದೀಗ ಬಿಜೆಪಿ ಪಾಳ್ಯ ಇರುವಂತದ್ದು. ಅಸನ ಸಕಲ ತಯಾರಿಯಲ್ಲಿ ಬಿಜೆಪಿ ಕೂಡ ನಿರತರಾಗಿದ್ದಾರೆ. ಇನ್ನು ಇಂದು ಬೆಂಗಳೂರಿನಲ್ಲಿ ಮೋದಿ ಅಬ್ಬರ ಕೂಡ ಜೋರಾಗಲಿದೆ. 5 ಕಾರ್ಯಕ್ರಮಗಳಲ್ಲಿ ಮೋದಿ ಅವರು ಭಾಗಿಯಾಗಲಿದ್ದಾರೆ. ಬೆಳಗ್ಗೆ ಅಂದ್ರೆ 10:05 ಕ್ಕೆ ಸುಮಾರಕ್ಕೆ ಬೆಂಗಳೂರಿಗೆ ಮೋದಿ ಅವರು ಬಂದು ಇಳಿಯಲಿದ್ದಾರೆ. ಏನೋ ಆನಂತರ ಮಧ್ಯಾಹ್ನದವರೆಗೂ ಕೂಡ ಎಲ್ಲಾ ಕಾರ್ಯಕ್ರಮಗಳಲ್ಲಿ 5 ಕಾರ್ಯಕ್ರಮಗಳ ವೇಳಾಪಟ್ಟಿಯನ್ನು ಕೂಡ ಇದೀಗ ಸಿದ್ಧ ಮಾಡಿರುವಂತದ್ದು. ಅಂತೆಯೇ ಕಾರ್ಯಕ್ರಮಗಳಲ್ಲಿ ಮೋದಿ ಅವರು ಭಾಗಿಯಾಗಲಿದ್ದಾರೆ. ಇನ್ನು ಮೋದಿ ಅವರು ರಾಜ್ಯಕ್ಕೆ ಆಗಮಿಸ್ತಾ ಇದ್ದಾರೆ. ಇನ್ನು ಮೋದಿ ಅವರು ಯಾವೆಲ್ಲ ಕಾರ್ಯಕ್ರಮಗಳಲ್ಲಿ ಇವತ್ತು ಭಾಗವಹಿಸಲಿದ್ದಾರೆ ಅನ್ನೋದನ್ನ ನೋಡೋದಾದ್ರೆ, ಮೊದಲಿಗೆ ಮೋದಿ ಬೆಳಗ್ಗೆ 9:45 ಕ್ಕೆ ವಿಧಾನಸೌಧದಲ್ಲಿ ಕನಕದಾಸ ಹಾಗೂ ವಾಲ್ಮೀಕಿ ಪ್ರತಿಮೆಗೆ ಲೋಕಾರ್ಪಣೆಯನ್ನ ಮಾಡಲಿದ್ದಾರೆ. ಬೆಳಗ್ಗೆ 10:20 ಕ್ಕೆ ವಂದೇ ಭಾರತ್ ಹಾಗೂ ಸರ್ಕಾರದ ಕಾಶಿ ದರ್ಶನ ರೈಲಿಗೆ ಕೂಡ ಹಸಿರು ನಿಶಾನೆಯನ್ನು ನೀಡಲಿದ್ದಾರೆ. ಆನಂತರ ಬೆಳಗ್ಗೆ 11:30 ಕೆಂಪೇಗೌಡ ಏರ್ಪೋರ್ಟ್ನ 2ನೇ ಟರ್ಮಿನಲ್ ಲೋಕಾರ್ಪಣೆಯನ್ನು ಕೂಡ ನರೇಂದ್ರ ಮೋದಿ ಮಾಡಲಿದ್ದಾರೆ. ಮಧ್ಯಾಹ್ನ 12 ಗಂಟೆ ಸುಮಾರಿಗೆ ನಾಡಪ್ರಭು ಕೆಂಪೇಗೌಡರ ಕಂಚಿನ ಪ್ರತಿಮೆ ಅನಾವರಣವನ್ನು ನರೇಂದ್ರ ಮೋದಿ ಮಾಡಲಿದ್ದಾರೆ. ಮಧ್ಯಾಹ್ನ 12:20 ಸುಮಾರಿಗೆ ಏರ್ಪೋರ್ಟ್ ಬಳಿ ಸಾರ್ವಜನಿಕ ಸಮಾವೇಶದಲ್ಲಿ ಭಾಗಿಯಾಗಲಿದ್ದಾರೆ ನರೇಂದ್ರ ಮೋದಿ. ಆನಂತರ ಮಧ್ಯಾಹ್ನ 1:45 ಸುಮಾರಿಗೆ ವಿಮಾನದ ಮೂಲಕ ಬೆಂಗಳೂರಿನಿಂದ ಚೆನ್ನೈಗೆ ಪ್ರಯಾಣವನ್ನು ಕೂಡ ಬೆಳೆಸಲಿದ್ದಾರೆ ಎಸ್ನ ಮೋದಿ ಅವರ. ಇಂದು ಬೆಂಗಳೂರಿನ ಭೇಟಿಯ ಒಂದು ವೇಳಾಪಟ್ಟಿ ಕೂಡ ಸಿದ್ಧವಾಗಿದೆ. ಸೊ ಬೆಳಗ್ಗೆ ಸುಮಾರು 9:45 ವಿಧಾನಸೌಧದಲ್ಲಿ ಕನಕದಾಸ ಹಾಗೂ ವಾಲ್ಮೀಕಿ ಪ್ರತಿಮೆಗೆ ಮಾಲಾರ್ಪಣೆಯನ್ನು ನರೇಂದ್ರ ಮೋದಿ ಅವರು ಮಾಡಲಿದ್ದಾರೆ. ಆನಂತರ ಬೆಳಗ್ಗೆ 10:20 ವಂದೇ ಭಾರತ್ ಹಾಗೂ ಸರ್ಕಾರದ ಕಾಶಿ ದರ್ಶನ ರೈಲಿಗೆ ಹಸಿರು ನಿಶಾನೆಯನ್ನು ಕೂಡ ಮೋದಿ ತೋರಿಸಲಿದ್ದಾರೆ. ಆನಂತರ 11:30 ಸುಮಾರಿಗೆ ಕೆಂಪೇಗೌಡ ಏರ್ಪೋರ್ಟ್ನ 2ನೇ ಟರ್ಮಿನಲ್ ಅನ್ನು ಲೋಕಾರ್ಪಣೆ ಮಾಡಲಿದ್ದಾರೆ. ಮಧ್ಯಾಹ್ನ 12:00 ನಾಡಪ್ರಭು ಕೆಂಪೇಗೌಡರ ಕಂಚಿನ ಪ್ರತಿಮೆ ಅನಾವರಣವನ್ನು ಕೂಡ ನರೇಂದ್ರ ಮೋದಿ ಮಾಡಲಿದ್ದಾರೆ. ಆನಂತರ ಮಧ್ಯಾಹ್ನ 12:20 ಏರ್ಪೋರ್ಟ್ ಬಳಿ ಸಾರ್ವಜನಿಕ ಸಮಾವೇಶದಲ್ಲಿ ಭಾಗಿಯಾಗಿ ಜನರನ್ನು ಉದ್ದೇಶಿಸಿ ಕೆಲವೊಂದು ಮಾತುಗಳನ್ನು ಕೂಡ ಆಡಲಿದ್ದಾರೆ. ಆನಂತರ 1:45 ಸುಮಾರಿಗೆ ವಿಮಾನದ ಮೂಲಕ ಬೆಂಗಳೂರಿನಿಂದ ಚೆನ್ನೈಗೆ ಪ್ರಯಾಣವನ್ನು ನರೇಂದ್ರ ಮೋದಿ ಬೆಳೆಸಲಿದ್ದಾರೆ. ಇಂದು ನರೇಂದ್ರ ಮೋದಿ ಅವರ ರಾಜ್ಯದ ಭೇಟಿಯ ವೇಳಾಪಟ್ಟಿ ಇದು. ಬೆಂಗಳೂರಿಗೆ ಬಂದಿಳಿದ್ದರಿಂದ ಏನೆಲ್ಲ ಕಾರ್ಯಕ್ರಮಗಳಲ್ಲಿ ಮೋದಿ ಅವರು ಭಾಗಿಯಾಗಬೇಕು ಅನ್ನೋದ್ರ ಬಗ್ಗೆ ಇದೀಗ ವೇಳಾಪಟ್ಟಿ ಕೂಡ ಸಿದ್ಧತೆಯಾಗಿದೆ. ಇನ್ನು ಅದೇ ರೀತಿಯಾದಂತಹ ಕಾರ್ಯಕ್ರಮಗಳಲ್ಲೂ ಕೂಡ ಮೋದಿ ಅವರು ಭಾಗಿಯಾಗಲಿದ್ದಾರೆ. ಬೆಳಗ್ಗೆ 9:45 12:20 ಕೂಡ ಸತತ ಕಾರ್ಯಕ್ರಮಗಳಲ್ಲಿ ನರೇಂದ್ರ ಮೋದಿ ಅವರು ಭಾಗಿಯಾಗಲಿದ್ದಾರೆ. ಇವತ್ತಿನ
ನರೇಂದ್ರ ಮೋದಿ ಅವರ ವೇಳಾಪಟ್ಟಿ ಇದೀಗ ಸಿದ್ಧತೆಯಾಗಿದೆ ಬೆಳಗ್ಗೆ 9:45 ರಿಂದ ಮಧ್ಯಾಹ್ನ 12:20 ರವರೆಗೂ ಕೂಡ ಎಲ್ಲಾ ರೀತಿಯಾದಂತ ಸಕಲ ಸಿದ್ಧತೆಗಳನ್ನು ಕೂಡ ಇದೀಗ ರಾಜ್ಯದಲ್ಲಿ ಕೂಡ ಮಾಡಿರುವಂತದ್ದು ಅದೇ ಬೆನ್ನಲೆ ಒಂದು ಕಡೆ ವಾಲ್ಮೀಕಿ ಹಾಗೂ ಕನಕದಾಸ ಪ್ರತಿಮೆಗೆ ಮಾಲಾರ್ಪಣೆ ಮಾಡಲಿದ್ದಾರೆ ಮತ್ತೊಂದು ಕಡೆ ವಂದೇ ಭಾರತ ಸರ್ಕಾರದ ಕಾಶಿ ದರ್ಶನ ರೈಲಿಗೆ ಕೂಡ ಹಸಿರು ನಿಶಾನೆಯನ್ನು ತೋರಲಿದ್ದಾರೆ ಆನಂತರ ಕೆಂಪೇಗೌಡರ ಏರ್‌ಪೋರ್ಟ್ ನ ಎರಡನೇ ಟರ್ಮಿನಲ್ ಲೋಕಾರ್ಪಣೆಯಲ್ಲೂ ಕೂಡ ನರೇಂದ್ರ ಮೋದಿ ಅವರು ಭಾಗಿಯಾಗಲಿದ್ದಾರೆ ಅದರ ಜೊತೆಗೆ ನಡಪ್ರಭು ಕೆಂಪೇಗೌಡರ ಕಂಚಿನ ಪ್ರತಿಮೆ ಅನಾವರಣಗೊಳಿಸಲಿದ್ದಾರೆ ನಂತರ ಏರ್‌ಪೋರ್ಟ್ ಬಳಿ ಸಾರ್ವಜನಿಕರ ಸಮಾವೇಶದಲ್ಲಿ ಕೂಡ ಭಾಗಿಯಾಗಲಿದ್ದಾರೆ ಇದು ಮೋದಿ ಅವರ ಇವತ್ತಿನ ವೇಳಾಪಟ್ಟಿ ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್‌ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ